ನಮಸ್ಕಾರ ವೀಕ್ಷಕರೇ, ಜಯ ಭಾರತ ರಕ್ಷಣಾ ವೇದಿಕೆ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವವನ್ನ ಕೃಷ್ಣೇಗೌಡರು ನೇತೃತ್ವದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ತಾಯಿ ಭುವನೇಶ್ವರಿಗೆ ಪೂಜೆ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಪುಷ್ಪ ನಮನ ಮಾಡುವುದರ ಮುಖಾಂತರ 67ನೇ ಕನ್ನಡ ರಾಜ್ಯೋತ್ಸವವನ್ನ ಅದ್ಧೂರಿಯಾಗಿ ಕೃಷ್ಣೇಗೌಡರವರ ನೇತೃತ್ವದಲ್ಲಿ ಆಚರಿಸಲಾಯಿತು. ರಕ್ಷಣಾ ವೇದಿಕೆ ವತಿಯಿಂದ 67ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಹಿರಿಯರು ಗಣ್ಯರನ್ನ ಗುರುತಿಸಿ ಸನ್ಮಾನಿಸಲಾಯಿತು. 67ನೇ ಕನ್ನಡ ರಾಜ್ಯೋತ್ಸವಕ್ಕೆ ತಾಯಿ ಭುವನೇಶ್ವರಿಗೆ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವವನ್ನು ಈ ಭಾಗದ ನಮ್ಮ ಎಲ್ಲ ನಾಗರಿಕರ ಜೊತೆ ಇವತ್ತು ಇಲ್ಲಿ ನಾವು ಸರಳವಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಸಹ ನಾವು ವಿಭಜನೆಯಿಂದ ರಾಜ್ಯೋತ್ಸವವನ್ನು ಮಾಡಿ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದು ಈ ವರ್ಷ ಸ್ವಲ್ಪ ಇಲ್ಲಿಯ ಸ್ಥಳೀಯರ ನೆರವಿನಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿಯ ಎಲ್ಲ ನಾಗರಿಕರು ಸಹ ನಮಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇಂಥ ಕಾರ್ಯಕ್ರಮ ಈ ಭಾಗದಲ್ಲಿ ಆಗಬೇಕು, ಅದಕ್ಕೆಲ್ಲ ಈ ಭಾಗದ ಜನರ ಸಹಕಾರ ನಮಗೆ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಕೊಡುವ ಮುಖಾಂತರ ನಾವು ಜೈ ಭಾರತ ರಕ್ಷಣಾ ವೇದಿಕೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಾನು ಶ್ರೀನಿವಾಸ್ ಬಾಬು ಅಂತೇಳಿ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾಒಕ್ಕೂಟದ ಅಧ್ಯಕ್ಷರು ಮತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ 67ನೇ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ನಾನು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರತಿ ವರ್ಷವೂ ಜೈ ಭಾರತ ರಕ್ಷಣಾ ವೇದಿಕೆಯವರು ನಮ್ಮ ಒಕ್ಕೂಟದ ಸಕ್ರಿಯ ಉಪಾಧ್ಯಕ್ಷರು, ಹಾಗೆಯೇ ಅವರ ಒಂದು ಅಧ್ಯಕ್ಷತೆಯಲ್ಲಿ ಭಾಳ ವಿಜೃಂಭಣೆಯಿಂದ ಈ ಭಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು. ಬಟ್ಟು ಈಗ ಈ ಒಂದು ವರ್ಷ ಹಲವು ತೊಡಕುಗಳ ನಡುವೆ ಭಾಳಷ್ಟು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಈ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರೆ ಒಂದು ಕಾರ್ಯಕ್ರಮಗಳು ಸುಮಾರು ಒಂದು 6-7 ವರ್ಷದಿಂದನೂ ಸಹ ಅದ್ಭುತವಾಗಿ ನಡೀತಾ ಇತ್ತು. ಯಾಕೆಂದರೆ ಇದು ನನ್ನ ತವರು ಮನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಜಯ ಭಾರತ ರಕ್ಷಣಾ ವೇದಿಕೆಯಲ್ಲೇ ಇದ್ದು ನಮ್ಮ ಸಂಘಟನೆಗಳನ್ನ ಕಟ್ಕೊಂಡು ಹೋಗಿ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟಗಳನ್ನ ಮಾಡ್ತಿದ್ದೀವಿ. ತುಂಬ ಅದ್ಭುತವಾದ ಮಾತುಗಳನ್ನ ಸಹ ಹೇಳಬೇಕಾಗ್ತದೆ ಇವತ್ತು. ಯಾಕೆಂದರೆ ಮಕ್ಕಳಿಗೆ ಕನ್ನಡ ಬರಲ್ಲ, ಆದರೂ ಒಂದು ಕನ್ನಡ ಶಾಲಿನ ಪ್ರೀತಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ಬರೀ ಕನ್ನಡ ಶಾಲು ಹಾಕೊಳ್ಳೋದಲ್ಲ, ನೀವು ಕನ್ನಡವನ್ನು ಕಲಿಬೇಕು. ನಮ್ಮೊಟ್ಟಿಗೆ ಈ ಕನ್ನಡದ ಋಣವನ್ನು ತೀರಿಸಲಿಕ್ಕೆ ನೀವೆಲ್ಲರೂ ಸಿದ್ಧರಾಗಬೇಕು ಅಂತ ಹೇಳ್ತಾರೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನಿಲ್ಲಿ ಬಂದಮೇಲೆ ಮೊದಲನೇ ಸಲ ಇದು ಆಚರಿಸ್ತಾ ಇರೋದು. ತುಂಬ ಇಂಟ್ರೆಸ್ಟ್ ತಗೊಂಡು ನಮ್ಮ ಕೃಷ್ಣೇಗೌಡರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾವೆ. ನಮ್ಗೆ ತುಂಬ ಖುಷಿಯಾಗುತ್ತೆ. ಇದಕ್ಕೊಂದು ಈ ಸೆಲೆಬ್ರೇಷನಲ್ಲೂ ನಾವು ಭಾಗಿಯಾಗಿದ್ದೀವಿ. ನಮ್ಮಿಂದ ಎಷ್ಟಾಗತ್ತೋ ಅಷ್ಟು ಸಹಾಯವನ್ನು ಮಾಡ್ತಾ ಇದ್ದೀವಿ, ಸಹಕಾರವನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಧೂರಿಯಾಗಿ ಮಾಡೋ ಹಾಗೆ ಆಗಲಿ. ಎಲ್ಲರೂ ಆದಷ್ಟು, ತುಂಬ ಜನ ಬಂದೇ ಇಲ್ಲ, ಎಲ್ಲರೂ ಪ್ರೀತಿಯಿಂದ ಬರಬೇಕು. ನಮ್ಮದು ನಮ್ಮ ಸೆಲೆಬ್ರೇಷನ್ ಇದು, ನಮ್ಮದು ನಾವೇ ಮಾಡ್ತಾ ಇರೋದು. ಕನ್ನಡಿಗವೇ, ಎಲ್ಲ ಕನ್ನಡಿಗವೇ ಬಂದು ಖುಷಿಯಲ್ಲಿ ಭಾಗಿಯಾದರೆ ನಮಗೂ ಇನ್ನೂ ಖುಷಿಯಾಗತ್ತೆ, ಇನ್ನೂ ಚೆನ್ನಾಗಿ ಮಾಡ್ಬೋದು.